ಹಂಪಿ ವಿಡಿಯೋಸ್ ಖಂಡಿತ ಕಂಟಿನ್ಯೂ ಆಗುತ್ತೆ. ಇವತ್ತು ದಸರಾ ಸ್ಪೆಷಲ್ ಆಗಿ ಮೈಸೂರು ರೈಲ್ ಮ್ಯೂಸಿಯಂ ಇಲ್ಯುಮಿನೇಟ್ ಮಾಡಿದ್ದಾರೆ, ಅದಕ್ಕಾಗಿ ಇದೊಂದು ಸ್ಪೆಷಲ್ ವಿಡಿಯೋ. ಈ ವಿಡಿಯೋ ಆಗಿದ ತಕ್ಷಣ ಮತ್ತೆ ಹಂಪಿ ವಿಡಿಯೋಸೇ ಕಂಟಿನ್ಯೂ ಆಗುತ್ತೆ. ಈ ಇಲ್ಯುಮಿನೇಷನ್ ನೋಡ್ಲಿಕ್ಕೆ ಅಂತ ನಾನು ನನ್ನ ಫ್ಯಾಮಿಲಿನ ಕೂಡ ಕರ್ಕೊಂಬಂದಿದ್ದೀನಿ. ಇಲ್ಲಿ ಸೇಫ್ ಇದೆ, ಸದ್ಯಕ್ಕೇನು ಕ್ರೌಡ್ ಏನಿಲ್ಲ. ಮೈಸೂರಿಗೆ ಹೊರಗಿಂದ ಯಾರು ಜನ ಬರದೇ ಇರೋ ಕಾರಣ ಸದ್ಯಕ್ಕೇನು ಕ್ರೌಡ್ ಇಲ್ಲ, ಅದಕ್ಕಾಗಿ ಸೋಷಿಯಲ್ ಡಿಸ್ಟೆನ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತೆ, ಸೊ ನಾವು ಫ್ಯಾಮಿಲಿನ ಕರ್ಕೊಂಬರ್ಬೋದು. ಈ ರೈಲ್ ಮ್ಯೂಸಿಯಮ್ದು ಒಂದು ಡೀಟೇಲ್ ವಿಡಿಯೋ ನಾನು ಆಗಲೇ ಮಾಡಿದ್ದೀನಿ, ಅದು ಡೇ ಟೈಮ್ದು. ಇಲ್ಲಿರುವಂಥ ಪ್ರತಿಯೊಂದು ಎಕ್ಸಿಬಿಟ್ ಬಗ್ಗೆನೂ ಡೀಟೇಲ್ ಆಗಿ ನಾನು ಮಾಡಿದ್ದೀನಿ. ಆ ವಿಡಿಯೋ ನೋಡ್ಬೇಕಾದ್ರೆ ಇಲ್ಲಿ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಈ ವಿಡಿಯೋದಲ್ಲಿ ನಾವು ಮೇನ್ ಆಗಿ ಇಲ್ಯುಮಿನೇಷನ್ ನೋಡೋದು. ಮೈಸೂರು ಸಿಟಿ ಲೈಟಿಂಗ್ಸ್ ಕೂಡ ಈ ಇದ್ರ ಮಧ್ಯೆ ಬರುತ್ತೆ, ಅದರ ನಂತರ ಹಂಪಿ ವಿಡಿಯೋಸೇ. ಹಂಪಿದು ಸಿಕ್ಕಾಪಡೆ ವಿಡಿಯೋಸ್ ಇದೆ, ಆ ವಿಡಿಯೋಸ್ ಎಲ್ಲವನ್ನು ನೀವು ನೋಡ್ಬೋದು. ಹಾಗೆ ಈ ಸತಿ ದಸರಾ ಗೊತ್ತಿದೆಯಲ್ಲ, ಸ್ವಲ್ಪ ಪಬ್ಲಿಕ್ಗೆ ರೆಸ್ಟ್ರಿಕ್ಷನ್ಸ್ ಇದೆ, ಮೀಡಿಯಾದವ್ರಿಗೂ ಕೂಡ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ, ಎಲ್ಲರೂ ಏನೋಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಸರಿ ದಸರಾದ ವಿಡಿಯೋಸು ತುಂಬಾ ಲಿಮಿಟೆಡ್ ಇರುತ್ತೆ. ಯಾವುದ್ಯಾವ್ದು ಪಬ್ಲಿಕ್ಗೆ ಆ್ಯಕ್ಸೆಸ್ ಇದೆ ಅದು ಮಾತ್ರ ನಾನು ವಿಡಿಯೋ ಮಾಡೋದು. ಈಗ ಇಲ್ಯುಮಿನೇಟ್ ಆಗಿರುವಂಥ ಮೈಸೂರು ರೈಲ್ ಮ್ಯೂಸಿಯಂ ಬನ್ನಿ ನೋಡೋಣ. ನಾನು ಇವತ್ತು ಫ್ಯಾಮಿಲಿ ಜೊತೆ ಬಂದಿರೋದು, ನೋಡ್ಬೋದು. ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು, ವೈಫ್, ಅಮ್ಮ ಎಲ್ಲರೂ ಇದ್ದಾರೆ. ಇದು ಸಿಕ್ಕರೆ ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದಲ್ಲ. ಈಗ ಶ್ರೀರಂಗ ಪೆವಿಲಿಯನ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಮಹಾರಾಣಿ ಸಲೂನ್ ಇದು. ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಲಕ್ಷ್ಮಿ ಅಂತ. ನನ್ನ ಹೆಸರು ರಮೇಶ್ ಅಂತೇಳಿ. ಒಮ್ಮೆ ಫೇಸ್ ತೋರಿಸ್ಬಿಡಿ. ಸೊ ನೀವು ಟ್ರಾವೆಲ್ ಮಾಡ್ತಿರ್ತೀರಾ? ಟ್ರಾವೆಲ್ ಮಾಡ್ತಾರೆ ಇರ್ತೀವಿ. ನೆಕ್ಸ್ಟ್ ಎಲ್ಲಿ ಹೋಗೋ ಪ್ಲಾನ್ ಇರೋದು? ನೆಕ್ಸ್ಟ್ ಬಂದು ಕೇರಳ ಪ್ಲಾನ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಪ್ಲೇಸಸ್ ಅಂತ ಹಂಪಿನೂ ಕೂಡ ಪ್ಲಾನ್ ಮಾಡಿದ್ದೀವಿ. ಎರಡು ಮೂರು ಸಾರಿ ವಿಸಿಟ್ ಮಾಡಿದ್ದೀವಿ, ಬಟ್ ಕಂಪ್ಲೀಟ್ ಆಗಿ ನಾವು ಇನ್ನೂ ಸುಮಾರನ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದು ಇದೆ ಹಂಪಿಯಲ್ಲಿ. ನಮ್ಮ ವಿಡಿಯೋಸ್ ನೋಡ್ತಿರ್ತೀರಾ? ತುಂಬಾ ಚೆನ್ನಾಗಿ. ಈ ಮೈಸೂರಲ್ಲಿರೋ ಲೈಟಿಂಗ್ಸ್ ಎಲ್ಲ ನೋಡಿದ್ಮೇಲೆ ಹಂಪಿಯಲ್ಲಿರುವಂತಹ ಮೂತ್ರರತ್ನ ಹೊಡೆಗಳಿಂದ ಅಳೆದಿರುವಂತಹ ಪ್ಲೇಸ್ ಅದು. ಸೊ ಅದಕ್ಕೆ ಇನ್ನೂ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೀಟಕೇಜ್ ಡೀಸೆಲ್ ಲೋಕೋಮೋಟಿವ್ ಇದು. ಇದು MG ಸ್ಟೀಮ್ ಲೋಕೋಮೋಟಿವ್, ಮೀಟರ್ ಗೇಜ್ ಉಗಿ ಲೋಕೋಮೋಟಿವ್. ನನ್ನ ಮಗಳಲ್ಲಿ ಮೇಲೆ ಹತ್ತಕ್ಕೆ ನೋಡ್ತಿದ್ದಾಳೆ, ನಾನು ಹೆಲ್ಪ್ ಮಾಡಬೇಕಾಗಿರುತ್ತೆ. ಮರೆಯಕ್ಕೆ ಆಯಿತಾ? ವೆರಿ ಗುಡ್. ನಾನು ಹತ್ತು ನೋಡ್ತೀನಿ ಇವಾಗ. ನನ್ನ ಮಗಳಿಗೆ ಟ್ರೈನ್ ಡ್ರೈವ್ ಮಾಡಬೇಕಂತೆ. ಚಿಕ್ಕವಳು ಬರ್ತಿದ್ದಾಳ? ಅಮ್ಮ ಕೈಯಲ್ಲಿ ಹತ್ತಕ್ಕಾಗಲಿಲ್ಲ, ಸ್ವಲ್ಪ ಹೈಟ್ ಇದೆ. ಈಗ ನಾವಿಲ್ಲಿ ಫುಲ್ ಫ್ಯಾಮಿಲಿ ಮೇಲೆ ನಿಂತಿದ್ದೀವಿ. ಶ್ರೀ ಬಾ. ಹ್ಞೂ.
ಇಲ್ಲೊಂದು ಸ್ಟೆಪ್ ಮೀಟರ್ ಗೇಜ್ ರೈಲ್ ಬಸ್ ಇದು ಮೀಟರ್ ಗೇಜ್ ಹ್ಯಾಂಡ್ ಕ್ರೇನ್ ಇದು ಹೋದ ಸತಿ ಬಂದಾಗ ಈ ರೈಲ್ ಕೋಚ್ ಕೆಫೆ ಕ್ಲೋಸ್ ಇತ್ತು ಇವಾಗ ನೋಡ್ಬೋದು ಓಪನ್ ಇದೆ ಸ್ನ್ಯಾಕ್ಸ್ ಕೂಡ ಸರ್ವ್ ಮಾಡ್ತಿದ್ದಾರೆ ಇವಾಗ ಸ್ಟೀಮ್ ಲೋಕೊಮೋಟಿವ್ ಬಾಯ್ಲರ್ದು ಸೆಕ್ಷನ್ ಇದು ತಿರುಗುವ ಮೇಜ್ ಇದು ಟರ್ನ್ ಟೇಬಲ್ ಟ್ಯಾಂಕ್ ಟೈಪ್ ಮೀಟರ್ ಗೇಜ್ ಸ್ಟೀಮ್ ಲೋಕೊಮೋಟಿವ್ ಇದು ಆಸ್ಟಿನ್ ರೈಲ್ ಮೋಟೋಕಾರ್ ಇದು ನ್ಯಾನೋಗೇಜ್ ಸ್ಟೀಮ್ ಲೋಕೊಮೋಟಿವ್ ಇದು ನ್ಯಾರೋ ಗೇಜ್ ಸ್ಟೀಮ್ ಲೋಕೊಮೋಟಿವ್ ಇದು ಈಗ ಟಾಯ್ ಟ್ರೈನ್ ಅಲ್ಲಿ ನಾವು ಕೂಡ ಕೂತಿದ್ದೀವಿ ಟಾಯ್ ಟ್ರೈನ್ ಅಲ್ಲಿ ಇಲ್ಯುಮಿನೇಟೆಡ್ ಮೈಸೂರು ರೈಲ್ ಮ್ಯೂಸಿಯಂ
ಬನ್ನಿ ನೋಡೋಣ.